नमस्कार मध्यान अग्र वार्ते स्वागत नानु पृथ्वीराज हरनहळ्ळि। बेंगळूरिनल्लि बेंज कार अल्लि मोजु मस्ती माडिदंत प्रकरणक्के संबंधपट्टंते सदाशिवनगरद पोलीसरिंद आ ओंदु बेंज कार अन्न सीज माडलागिदे। संजित एस शेट्टि अवर बेंज कार अन्न सीज माडलागिरुवंतद्दु आ ओंदु कार नल्ले मोजु मस्तिगे होगिदंतद्दु हागे एल्लरिगू काणुव रीतियल्ले मोजु मस्तियन्न माड्कोंडु होगिद्रु। कारु सीज माडी ठाणेगे ओय्दिद्दारे पोलीसरु। एनडीएमए कायदे अडि केस अन्न दाखलु माड्कोळ्ळोदक्के मुंदागिद्दारे अंत हेळलाग्ता इदे। याकेंद्रे अदु रात्रि 9 गंटेय नंतर कर्फ्यू इद्दंत संदर्भदल्लू कूड आ कानूनिन उल्लंघने माडलागिदे अन्नुव कारणक्कोस्कर ई कायदे अडि 3 तिंगळु शिक्षे अथवा 250 रूपाय दंड अंते। सो ಈ ಒಂದು ಕಾಯ್ದೆಯ ಅನ್ವಯ ಕೇಸನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು। 3 ಯುವಕರು ಇಬ್ಬರು ಯುವತಿಯರು ಕಾರ್ನಲ್ಲಿ ಇದ್ದಿದ್ದಂತದ್ದು ಗೊತ್ತಾಗಿದೆ। ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದುರ್ವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ। ಮುನಿರಾಜು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯವಾಗ್ತಾ ಇದೆ? ಪೃಥ್ವಿ, ಈಗ ಈ ಒಂದು ಜಾಲಿ ರೆಡ್ ಬಗ್ಗೆ ಈಗಾಗಲೇ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡೋದಕ್ಕೆ ಒಂದು ಸೆಕ್ಷನ್ ಗಳನ್ನು ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲು ಮಾಡಬಹುದು ಅಂತ ಹೇಳಿ ಈಗ ಒಂದು ಪರಿಶೀಲನೆ ಮಾಡ್ತಾ ಇರಬಹುದು। ಅದರಲ್ಲಿ ಎನ್ಡಿಎಂಎ ಕಾಯ್ದೆ ಅಡಿ ಕೇಸ್ ದಾಖಲಾಗುವಂತದ್ದು ಕನ್ಫರ್ಮ್ ಆಗಿದೆ। ಯಾಕಂದ್ರೆ ನೈಟ್ ಕರ್ಫ್ಯೂ ಸಮಯದಲ್ಲಿ ಅವರು ಕಾರನ್ನು ಜಾಲಿ ರೆಡ್ ಮಾಡಿರುವಂತದ್ದು ಗೊತ್ತಾಗಿರುವಂತದ್ದು। ಅದೇ ರೀತಿ ಐಪಿಸಿ 336 ರ ಅಡಿಯಲ್ಲಿ ಸಹ ಒಂದು ಕೇಸ್ ಅನ್ನು ರಿಜಿಸ್ಟರ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು। ನಿರ್ಲಕ್ಷ್ಯತನ ಮತ್ತೆ ಏನು ಸಾರ್ವಜನಿಕ ಸ್ಥಳದಲ್ಲಿ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ ಒಂದು ಆರೋಪದಡಿ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಕೇಸ್ ಅನ್ನು ರಿಜಿಸ್ಟರ್ ಮಾಡೋದಕ್ಕೆ ಮುಂದಾಗಿದ್ದಾರೆ। ಓಕೆ, ಈಗ ಕೇಸ್ ಎಲ್ಲ ದಾಖಲು ಮಾಡ್ಕೊಳ್ತಾರೆ, ಈಗ ಯಾವ ಅಂದ್ರೆ ಕೇಸ್ ದಾಖಲು ಮಾಡ್ಕೊಂಡಂತ ಸಂದರ್ಭದಲ್ಲಿ ಏನು ಶಿಕ್ಷೆ ಆಗುತ್ತೆ? ಈ ಎರಡು ಅಂದ್ರೆ ಐಪಿಸಿ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಂತ ಸಂದರ್ಭದಲ್ಲಿ ಈ ಒಂದು ಐಪಿಸಿ 336 ಕ್ಕೆ ಏನಿದೆ ಅದು 2-3 ತಿಂಗಳು ಶಿಕ್ಷೆ ಆಗಬಹುದು ಅಥವಾ 250 ರೂಪಾಯಿ ದಂಡ ವಿಧಿಸುವಂತ ಒಂದು ಪ್ರಕರಣ ಆಗಿರುವಂತದ್ದು। ಅದರಿಂದ ಈ ಒಂದು ಸೆಕ್ಷನ್ ಮತ್ತೆ ಎನ್ಡಿಎಂಎ ಕಾಯ್ದೆ ಅಡಿಯಲ್ಲಿ ಸಹ ಒಂದು ಕೇಸ್ ಅನ್ನು ದಾಖಲು ಮಾಡೋದಕ್ಕೆ ಈಗ ಪೊಲೀಸರು ಒಂದು ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ। ಮತ್ತೆ ಈಗಾಗಲೇ ಕಾರು ಸಹ ಸೀಸ್ ಮಾಡಿದ್ದು, ಆ ಕಾರಿನಲ್ಲಿ ಇದ್ದಂತ ಐವರು ಯಾರಿದ್ದಾರೆ ಅವರು ಯಾರು ಅನ್ನೋದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ। ಮತ್ತೆ ಪ್ರಾಥಮಿಕವಾಗಿ ಕಾರು ಚಲಾಯಿಸಿದ್ದು ಚಾಲಕ ಅಂತ ಹೇಳಿ ಈಗ ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ। ಅದರಿಂದ ಚಾಲಕನಿಂದಲೂ ಸಹ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಆ 5 ಜನ ಎಲ್ಲೆಲ್ಲಿ ಹೋಗಿದ್ರು ಮತ್ತೆ ಪಾರ್ಟಿ ಮಾಡಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಇದು ಒಂದು ರೀತಿಯಾಗಿ ಕೇಸ್ ಅನ್ನು ಮುಚ್ಚಿ ಹಾಕುವಂತ ಒಂದು ಭಾಗನ ಅಂತ। ಯಾಕೆಂದ್ರೆ ಇಂತ ಕಾರಲ್ಲಿ ಮೋಜು ಮಸ್ತಿ ಎಲ್ಲ ಮಾಡ್ಲಿಕ್ಕೆ ಹೋಗ್ತಾರೆ ಅಂದ್ರೆ ಯಾರ್ ತಾನೆ ಡ್ರೈವರ್ ನ ಕರ್ಕೊಂಡು ಹೋಗ್ತಾರೆ? ಫ್ರೆಂಡ್ಸ್ ಗಳೇ ತಾನೆ ಇಂತ ಟೈಮ್ ನಲ್ಲೆಲ್ಲ ಹೋಗುವಂತದ್ದು? ಖಂಡಿತ ಪೃಥ್ವಿ, ಯಾಕಂದ್ರೆ ಚಾಲಕರ ಜೊತೆ ಪಾರ್ಟಿ ಮಾಡೋದು ಅಥವಾ ಹೊರಗಡೆ ರೌಂಡ್ಸ್ ಹೋಗ್ತಾರೆ ಅಂದ್ರೆ ಅದ್ರ ಖಂಡಿತ ಒಂದು ಕೆಲವು ಅನುಮಾನಗಳನ್ನ ಉಂಟು ಮಾಡುವಂತದ್ದು। ಅದರಿಂದ ಪೊಲೀಸರಿಗೆ ಅವರೇ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಚಾಲಕರ ಜೊತೆಯಲ್ಲಿ ಇದ್ರು ಅಂತ ಹೇಳಿ। ಆದ್ರೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಸಹ ಒಂದು ಖುದ್ದಾಗಿ ಒಂದು ತನಿಖೆಯನ್ನ ಮಾಡ್ಬೇಕಾಗುತ್ತೆ। ಮತ್ತೆ ಅಲ್ಲಿ ಯಾರಿದ್ರು ಅವ್ರ ಜೊತೆ ಒಂದು ಹೇಳಿಕೆಯನ್ನು ಸಹ ದಾಖಲು ಮಾಡ್ಬೇಕಾಗುತ್ತೆ। ಅದರಿಂದ ಪೊಲೀಸರು ಸಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು 5 ಯುವತಿಯರು ಇರ್ಬೋದು ಮತ್ತೆ 3 ಯುವಕರು ಇರ್ಬೋದು ಅವರನ್ನು ಪತ್ತೆ ಹಚ್ಚಿ ಅವರಿಂದಲೂ ಸಹ ಒಂದು ಸ್ಟೇಟ್ಮೆಂಟ್ ಅನ್ನು ಪಡೆಯೋದಕ್ಕೆ ಮುಂದಾಗಿದ್ದಾರೆ। ಹಾಗೂ ರಸ್ತೆಯಲ್ಲಿರುವಂತಹ ಸಿಸಿಟಿವಿಗಳು ಬಹು ಮುಖ್ಯವಾಗಿ ಇವರಿಗೆ ಎವಿಡೆನ್ಸ್ ಆಗುತ್ತೆ, ಅದನ್ನು ಸಹ ಸಂಗ್ರಹ ಮಾಡಿ ಒಂದು ತನಿಖೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಪೃಥ್ವಿ। ಓಕೆ, ಥ್ಯಾಂಕ್ ಯು ಮುನಿರಾಜ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ। ಮೈಸೂರು ಜಿಲ್ಲಾಡಳಿತದಿಂದ ದೇವಸ್ಥಾನಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ। ನಂಜನಗೂಡಿನ ದೇವಸ್ಥಾನ ಕೆಡವಿರೋದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತ ಪ್ರತಾಪ್ ಸಿಂಹ, ಹಿಂದೂ ದೇವಾಲಯಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ತೀರಾ? ಮಧ್ಯರಾತ್ರಿ ಕಳ್ಳರ ತರ ಬಂದು ದೇವಾಲಯಗಳನ್ನು ಕೆಡುತ್ತಾ ಇದ್ದೀರಾ? ದರ್ಗಾ ಚರ್ಚ್ಗಳನ್ನು ಯಾಕೆ ತೆರವು ಮಾಡಿಲ್ಲ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ। ದೇಗುಲ ಕೆಡುವುದರಿಂದ ಜನರ ಭಾವನೆಗೆ ಧಕ್ಕೆ ಆಗಿದೆ ಅಂತ ಕೂಡ ಕಿಡಿಕಾರಿದ್ದಾರೆ। ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಅನ್ನು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು। ಬಟ್ ಇಲ್ಲಿ ಆಡಳಿತ ಪಕ್ಷದವರೇ ಆಗಿರುವಂತ ಪ್ರತಾಪ್ ಸಿಂಹ ಅವರು ಪ್ರಶ್ನೆ ಯಾರಿಗೆ ಮಾಡ್ತಾ ಇದ್ದಾರೆ? ಅವರದೇ ಸರ್ಕಾರ ರಾಜ್ಯದಲ್ಲೂ ಕೇಂದ್ರದಲ್ಲೂ ಅವರದೇ ಉಸ್ತುವಾರಿ ಸಚಿವರಿದ್ದಾರೆ, ಅವರು ಹೇಳ್ದಂತನೇ ಜಿಲ್ಲಾಧಿಕಾರಿಗಳು ಕೇಳುವಂತ ಸಂಭವ ಜಾಸ್ತಿ ಇರುತ್ತೆ। ಈಗ ಜಿಲ್ಲಾಧಿಕಾರಿಗಳನ್ನ ಜಿಲ್ಲಾಡಳಿತವನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅಂದ್ರೆ ಸರ್ಕಾರವನ್ನ ಪ್ರಶ್ನೆ ಮಾಡ್ದಂತನೆ। ಯಾಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಈ ರೀತಿಯಾಗಿ ಕ್ರಮ ಕೈಗೊಂಡಿರೋದ್ರ ಬಗ್ಗೆ ಪ್ರಶ್ನೆ ಮಾಡಬಹುದಿತ್ತು ಸರ್ಕಾರವನ್ನ, ಬಟ್ ಸರ್ಕಾರವನ್ನ ಮಾತ್ರ ಪ್ರಶ್ನೆ ಮಾಡ್ತಿಲ್ಲ ಪ್ರತಾಪ್ ಸಿಂಹ ಅವರು, ಇದೆಲ್ಲವನ್ನು ಕೂಡ ಅಧಿಕಾರಿಗಳ ಮೇಲೆ ಎತ್ತಾಕ್ತಿದ್ದಾರೆ। ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ದೇವಸ್ಥಾನ, ಚರ್ಚು, ಮಸೀದಿ ಯಾವುದನ್ನು ಕಟ್ಟಕ್ಕೆ ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನೀವು ಜಿಲ್ಲಾಡಳಿತದವರು ನೀವು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ನೀವು
ಒಂದು ಆತ್ಮಸ್ಥೈರ್ಯವನ್ನು ಇಟ್ಕೊಂಡು ಧೈರ್ಯವನ್ನು ಇಟ್ಕೊಂಡು ನೀವು ಹೇಳ್ತೀರಾ? ಅನ್ಯಾಥರೈಸ್ಡ್ ಆಗಿ ಕಟ್ಟಿರೋದನ್ನ ನಾವೇ ನಿಮಗೆ ತೋರಿಸ್ತೀವಿ. ಉದಾಹರಣೆ ಒಂದು ಹೇಳಬೇಕು ಅಂತ ಹೇಳ್ಕೊಳ್ಳಿ, 2015ರಲ್ಲಿ ಕ್ಯಾತ್ಮಾರ್ನಲ್ಲಿ ನನ್ನ ರಾಜು ಮರಣರಾಗುತ್ತೆ, ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದೆ ಅವಾಗ 2009. ಇನ್ಯಾವುದು ಅನ್ಯಾಥರೈಸ್ಡ್ ಚರ್ಚು ಮಸೀದಿ ದೇವಸ್ಥಾನ ಯಾವ್ದು ಬರ್ಬೋದು ಅಂತ ಹೇಳಿದ್ರು? ಕ್ಯಾತ್ಮಾರ್ನಲ್ಲಿನಲ್ಲಿ ಮಸೀದಿ ರೆಸಿಡೆನ್ಷಿಯಲ್ ಪರ್ಪಸ್ ವಾಸಕ್ಕಿರುವಂತ ಸ್ಥಳದಲ್ಲಿ ಯಾವ ಕಾರಣಕ್ಕೋಸ್ಕರ ಮಸೀದಿ ಬಂತು, ಯಾಕೆ ಜಿಲ್ಲಾಡಳಿತ ತಡೆಯಲಿಲ್ಲ? ಇದು ಸುಪ್ರೀಂ ಕೋರ್ಟಿನ ಆದೇಶ ಉಲ್ಲಂಘನೆ ಅಲ್ವಾ? ಜಿಲ್ಲಾ ಅಧಿಕೃತ ಅನಧಿಕೃತ ಅಂತ ಮಾತಾಡ್ತಾರಲ್ವ, ಅದು ಆದೇಶ ಗೊತ್ತಿಲ್ಲ. ಈ ನಾನು ಫಸ್ಟ್ ಮಾಧ್ಯಮದಲ್ಲಿ ಕೇಳಿದ್ರು ಏನು ಹೋಗಿ ಜಿಲ್ಲಾಡಳಿತಕ್ಕೆ ದಬಾಯಿಸ್ಬಿಟ್ಟೆ ಅದು ಇದು ಅಂತಾರಲ್ಲ. ನಮ್ಮ ಧಾರ್ಮಿಕ ಭಾವನೆಗಳಿಗೆ ನೋವಾದಾಗ ಸಹಜವಾಗಿ ಪ್ರತಿರೋಧದ ಧ್ವನಿ ಇರ್ತದೆ. ಇವತ್ತು ನರಸಿಂಹರಾಜ ಕ್ಷೇತ್ರದಲ್ಲಿ ಅನಧಿಕೃತವಾಗಿ ಎಷ್ಟು ಮಸೀದಿಗಳು ತಲೆ ಎತ್ತಿಲ್ಲ, ಎಷ್ಟು ಚರ್ಚ್ಗಳು ಇವತ್ತು ತಲೆ ಎತ್ತಿಲ್ಲ. ಪಿರಿಯಾಪಟ್ಟಣದಲ್ಲಿ ಚರ್ಚು ಅನಧಿಕೃತವಾಗಿ ತಲೆ ಎತ್ತಿದ್ದನ್ನು ನಾವೇ ತಡಲಿಕ್ಕೆ ಹೋಗಿದ್ದು, ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದಂತಹ ಪ್ರಕರಣಗಳು 6 ತಿಂಗಳ ಹಿಂದೆ ಇದೆ. ಹೆಂಗೆ ನಡೀತಾ ಇದೆ ಹಾಗಾದ್ರೆ? ಇದು ಸುಪ್ರೀಂ ಕೋರ್ಟ್ನ ಆದೇಶದ ಉಲ್ಲಂಘನೆ ಅಲ್ವಾ? ಇದಿಷ್ಟೇ ಅಲ್ಲ, ಮೈಸೂರಿನ 101 ಗಣಪತಿ ದೇವಸ್ಥಾನವನ್ನು ಕೂಡ ಕೆಡವಲಿಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಇದೀಗ ಪ್ರತಾಪ್ ಸಿಂಹ 101 ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ, ಜನ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ, ಇವರು ಕೂಡ ಜಾಯಿನ್ ಆಗಿದ್ದಾರೆ. ಅಧಿಕಾರಿಗಳಿಗೆ ಪಾಲಿಕೆ ಎಲೆಕ್ಷನ್ ಆಯಿತು, ರಿಸಲ್ಟು ಬಂತು, ಯಾರಿಗೆ ಎಷ್ಟು ಸ್ಥಾನ ಅಂತನೂ ಗೊತ್ತಾಯಿತು. ಆದರೆ ಮೇಯರ್ ಆಯ್ಕೆಯ ದಿನಾಂಕ ಮಾತ್ರ ಇನ್ನೂ ಪ್ರಕಟ ಆಗಿಲ್ಲ, ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಇಷ್ಟೊತ್ತಿಗೆ ಅನೌನ್ಸ್ ಆಗಿದ್ದಿದ್ರೆ ಯಾರು ಮೇಯರ್ ಆಗ್ತಾರೆ, ಯಾವ ಪಕ್ಷ ಯಾರ ಜೊತೆ ಹೋಗ್ತಾ ಇತ್ತು ಅಂತನಾದರೂ ಗೊತ್ತಾಗಿರೋದು. ಪಾಲಿಕೆ ಗದ್ದುಗೆ ಏರಲಿಕ್ಕೆ ಕಾಂಗ್ರೆಸ್ ಕೂಡ ಸರ್ಕಸ್ಸನ್ನು ಮುಂದುವರೆಸಿದೆ. ಹುಬ್ಬಳ್ಳಿಗೆ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಭೇಟಿಯನ್ನು ನೀಡಿದರು. ಪಾಲಿಕೆ ಗದ್ದುಗೆ ಏರಲಿಕ್ಕೆ ಒಂದು ಸಭೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಹುಬ್ಬಳ್ಳಿಯಲ್ಲೂ ಕೂಡ ಕಾಂಗ್ರೆಸ್ ಉತ್ತಮವಾದಂಥ ಸಾಧನೆಯನ್ನು ಮಾಡಿದೆ. ಅಲ್ಲಿ 33 ಸ್ಥಾನಗಳನ್ನು ಗೆದ್ದಿರುವಂಥದ್ದು, BJP 39 ಸ್ಥಾನವನ್ನು ಗೆದ್ದಿದೆ. ಅಲ್ಲೂ ಕೂಡ BJP ಅಧಿಕಾರಕ್ಕೆ ಏರಬೇಕು ಅಂದರೆ ಕೆಲವರ ಸಪೋರ್ಟ್ ಅಂತೂ ಬೇಕೇ ಬೇಕು. ಇನ್ನು ಕಲಬುರಗಿಯಲ್ಲಂತೂ ದೊಡ್ಡ ಮೇಲಾಟನೇ ಆಗ್ತಾ ಇದೆ. ಮೇಯರ್ ಉಪಮೇಯರ್ ಚುನಾವಣಾ ದಿನಾಂಕ ಘೋಷಿಸಲಿ, ಬಳಿಕ ಅಧಿಕಾರದ ಗದ್ದುಗೆಯನ್ನು ಏರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತೇವೆ ಅಂತ ಹುಬ್ಬಳ್ಳಿಯಲ್ಲಿ DK ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು. BJP ಆಪರೇಷನ್ ಕಮಲ ಪ್ರಯತ್ನ ನಡೆಸಿದೆ, ಇದನ್ನು ನಿನ್ನೆ ಪ್ರಿಯಾಂಕ ಖರ್ಗೆ ಅವರು ಕೂಡ ಹೇಳಿದರು. ಈಗ DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಕಲಬುರಗಿ ಪಾಲಿಕೆಯಲ್ಲಿ ಆಪರೇಷನ್ ಅನ್ನು ಮಾಡ್ತಾ ಇದೆ. DK ಶಿವಕುಮಾರ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನಾವು 4-5 ಟಿಕೆಟ್ ಕೊಡೋದು ನಾವು ಹೇಳಿದ್ದೇವೆ. ನಮ್ಮ ನಾಯಕರು ರಾಜ್ಯ ಮಟ್ಟದ ನಾವು, ನಮ್ಮ ತಪ್ಪು, ಲೋಕಲ್ ಅವ್ರದ್ದು ಏನು ತಪ್ಪಿಲ್ಲ. ನಾವೇ ಟಿಕೆಟ್ ಕೊಡೋದ್ರಲ್ಲಿ ಸ್ವಲ್ಪ ಇನ್ಫ್ಲೂಯೆನ್ಸ್ಗೆ ನಾವು ಸ್ವಲ್ಪ ಫೀಲ್ಡ್ ಆಗಿದ್ದೇವೆ, ತಪ್ಪು ಮಾಡಿದ್ದೇವೆ. ಇಲ್ಲಿ ಮುಸ್ಲಿಂ ಇಲ್ಲ, ಕ್ರಿಶ್ಚಿಯನ್ ಇಲ್ಲ, ಹಿಂದೂ ಇಲ್ಲ, ನಾವೆಲ್ಲ ಒಂದು. ಅದೆಲ್ಲ BJP ನಮಗಿಲ್ಲ, ನಾವೆಲ್ಲ ಯಾರಿಗೂ ಇಲ್ಲ. ಏನೋ ಸ್ವಲ್ಪ ನಾವು ಕೆಲವು ಸೀಟ್ಸ್ ಎಲ್ಲರಿಗೂ ಕೊಡೋಕ್ಕಾಗಲ್ಲ, ಜಾಸ್ತಿ ಕಾಂಪಿಟೇಷನ್ ಜಾಸ್ತಿ, ಚಿಹ್ನೆ ಮೇಲೆ ಜಾಸ್ತಿ, ಎಲ್ಲ ನಮ್ಮ ನಾಯಕರುಗಳೆಲ್ಲ ವಾರ್ವಾಡಿ ಹೋಗಿದ್ದಾರೆ. ಬಟ್ BJP ಅವ್ರಿಗಿರೋ ಶಕ್ತಿ ನಮ್ಗಿಲ್ಲದೆ ಇರ್ಬೋದು. ಅಧಿಕಾರ ದುರುಪಯೋಗ ಬಹಳ ಚೆನ್ನಾಗಿ ಮಾಡಿಕೊಂಡಿದ್ದಾರೆ, ಅವ್ರು ಮಾಡಲಿ, ಅವ್ರು ಏನು ಮಾಡ್ತಾರೆ. ಈಗ ಸದ್ಯಕ್ಕೆ ನೋಡೋಣ, ಈಗ ಅವ್ರ ಅನೌನ್ಸ್ಮೆಂಟ್ ಮಾಡಲಿ, ಆಮೇಲೆ ಮಾತ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಪರೇಷನ್ ಲೋಟಸ್ ಪ್ರಯತ್ನ ನಡೀತಾ ಇದೆ ಅಂತ ಕೂಡ ಗೊತ್ತಿದೆ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಇಂಟರ್ಫೇರ್ ಆಗಿ ಹೋಗಲ್ಲ, ಅನೌನ್ಸ್ಮೆಂಟ್ ಆಗಲಿ ಆಮೇಲೆ ನಾವು ಮಾತಾಡ್ತೀವಿ. ಮರಾಠ ಸಮುದಾಯದ ಓರ್ವರಿಗೆ ಸಚಿವಗಿರಿ ಸಿಗಬೇಕು, ಸಚಿವ ಸ್ಥಾನಕ್ಕೆ ಶಾಸಕ ಅಭಯ್ ಪಾಟೀಲ್ ಅರ್ಹರಾಗಿದ್ದಾರೆ, ಈ ಬಗ್ಗೆ CM ಮೇಲೆ ಒತ್ತಡವನ್ನು ಹೇರುತ್ತೇವೆ ಅಂತ
ಅನಿಲ್ ಬೆನಕೆ ಮಾತನಾಡಿದ್ದಾರೆ. ಮರಾಠ ಸಮುದಾಯದ ಓರ್ವರಿಗೆ ಸಚಿವ ಗಿರಿ ಸಿಗಬೇಕು ಅಂತ. ಮರಾಠ ಸಮುದಾಯದ ಮೀಸಲಾತಿ ಸಭೆ ಬಗ್ಗೆ ಗೊತ್ತಿಲ್ಲ, ಸ್ಪಷ್ಟ ಚಿತ್ರಣ ಇಲ್ಲದ ಕಾರಣ ನಾನು ಹೋಗಲ್ಲ. ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅನಿಲ್ ಬೆನಕೆ ಹೇಳಿಕೆಯನ್ನ ನೀಡಿರುವಂತದ್ದು. ಇಷ್ಟು ದಿನ ಮರಾಠ ಸಮುದಾಯದವರು ಒಂದು ಗುಂಪಿನವರು ಶ್ರೀಮಂತ ಪಾಟೀಲ್ಗೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ರು. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಿಲ್ ಬೆನಕೆ ಇಲ್ಲಿ ಅಭಯ್ ಪಾಟೀಲ್ ಅವರಿಗೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಅನಿಲ್ ಬೆನಕೆ ಅವರು, ಬಿಜೆಪಿಯ ಶಾಸಕ. ನೇರವಾಗಿ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಸನ್ಮಾನ್ಯ ಅಭಯ್ ಪಾಟೀಲ್ ಸಾಹೇಬರು 5 ಸಲ ಇಲೆಕ್ಷನ್ ಕೊಟ್ಟರು, 3 ಸಲ ಇಲೆಕ್ಷನ್ ಗೆದ್ದಾರ. ಬೆಳಗಾವಿ ತಾಲೂಕಾಗ ಇನ್ನೂ ತನಕ ಯಾವಾಗಲೂ ಸಚಿವ ಸ್ಥಾನ ಸಿಗಲಿಲ್ಲ. ಅವರು ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಕೇಳಬಹುದು ಅಂತ ವ್ಯಕ್ತಿ, ಮತ್ತು ರಾಜ್ಯ ಸರ್ಕಾರ ಇದರ ಬಗ್ಗೆ ವಿಚಾರ ಮಾಡಬೇಕು. ಇತಿಹಾಸದಲ್ಲಿ ಆಗಿರೋಂಥ ಇವತ್ತು ಗೆಲುವನ್ನು ಸಿಕ್ಕಿದೆ, ಆ ಗೆಲುವನ್ನು ಪ್ರಭಾರಿ ಅಭಯ್ ಪಾಟೀಲ್ ಇದ್ರು. ನಾವು ಕೇಳಿ ಅಭಯ್ ಪಾಟೀಲ್ ಬಗ್ಗೆ ನಾ ಮಾತಾಡ್ತೀನಿ, ಯಾಕಂದ್ರೆ ಇನ್ನೊಬ್ಬರದ ಪ್ರಶಂಸೆ ಮಾಡಿದ್ರು ಭಾಳ ಶ್ರೇಷ್ಠ ಅದ, ಇನ್ನೊಬ್ಬರದ ಅಪ್ರಿಸಿಯೇಷನ್ ಮಾಡೋದನ್ನ ತಾಕತ್ ಇರಬೇಕು, ಯಾರೂ ಮಾಡೋದಿಲ್ಲ. ಆದ್ರೆ ನಾವು ಮಾಡಬೇಕಾಗ್ತದೆ, ಯಾಕಂದ್ರೆ ಭಾಳಷ್ಟು ವರ್ಷದಿಂದ ನೋಡತ್ತೇವೆ. ಈ ವಿಷಯದಾಗ ನಿಮ್ಗೆ ಅಸಮಾಧಾನ ಸಿಗಬೇಕು ಅಸಮಾಧಾನ ನಕ್ಕಿ ನನ್ನ 100% ಅಸಮಾಧಾನ ಅವ್ರು ಸಿಗಬೇಕು. 5 ಸಲ ಇಲೆಕ್ಷನ್ ಕೊಟ್ಟರು, 3 ಸಲ ಗೆದ್ರು, ಈ ಬಾರಿ ಇತಿಹಾಸ ನಾವು ಮಾಡಿದ್ದೀವಿ. ಫಸಲಿಗೆ ಬಂದಿದ್ದಂತ ಅಡಿಕೆ ಮರವನ್ನ ಕಡಿದಿದ್ದಾರೆ ದುಷ್ಕರ್ಮಿಗಳು. ಹಾವೇರಿಯ ಹಾನಗಲ್ ತಾಲೂಕಿನ ಬಾಳಂ ಬೀಡದಲ್ಲಿ ನಡೆದಿರುವಂತ ಒಂದು ಘಟನೆ, ಫಸಲಿಗೆ ಬಂದಿದ್ದಂತ ಅಡಿಕೆ ಮರಗಳನ್ನ ಕಡ್ದಿರುವಂಥದ್ದು ಯಾರೋ ದುಷ್ಕರ್ಮಿಗಳು. ಹಾವೇರಿಯ ಹಾನಗಲ್ ತಾಲೂಕಿನ ಬಾಳಂ ಬೀಡದಲ್ಲಿ ಈ ಒಂದು ಘಟನೆ ನಡೆದಿದೆ. ಖಲೀಲ್ ಅಹಮದ್ ವಾಲ್ಕಾರಾಗೆ ಸೇರಿದಂತ ಅಡಿಕೆ ಮರಗಳು ಅವು. 700ಕ್ಕೂ ಅಧಿಕ ಮರವನ್ನ ಕಡ್ದಿದ್ದಾರಂತೆ ಆ ಪಾಪಿಗಳು. 700 ಮರವನ್ನ ಬೆಳೆಸಬೇಕು ಅಂದ್ರೆ ಅಡಿಕೆ ಮರವನ್ನ ಪಾಪ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ. ಎಸ್ಪೆಷಲಿ ಅಡಿಕೆ ಮರವನ್ನ 12 ತಿಂಗಳಲ್ಲಿ ಒಂದೇ ಒಂದು ತಿಂಗಳು ನೀರನ್ನ ಹಾಕ್ಲಿಲ್ಲ ಅಂದ್ರೂ ಬತ್ತೋಗ್ಬಿಡ್ತವೆ, ಅಂದ್ರೆ ಒಣಗೋಗ್ಬಿಡ್ತವೆ. ಅಂಥದ್ರಲ್ಲಿ ಸತತವಾಗಿ 6 ವರ್ಷಗಳಿಂದಲೂ ಕೂಡ ನೀರನ್ನ ಹಾಕಿ ಬೆಳೆಸಿದ್ದಂತ ಆ ರೈತನಿಗೆ ಹೆಂಗಾಗಿರೋಣ, ಪಾಪ 700 ಮರವನ್ನ ಕಡ್ದು ಬಿಸಾಕಿದಾರೆ ನೋಡಿ. ಅಲ್ಲಿ ಫಸಲಿಗೆ ಬಂದಿದ್ದಂಥದ್ದು 6 ವರ್ಷದಿಂದ ಯಾವುದೇ ರೀತಿಯಾದಂಥ ಫಸಲು ಇರಲಿಲ್ಲ, ಚೆನ್ನಾಗಿ ಅವರು ನೀರನ್ನು ಕಟ್ಟಿ ಬೆಳೆಸಿದ್ರು, ಇನ್ನೇನು ಫಸಲು ಬರಬೇಕು. ಈ ಟೈಮ್ನಲ್ಲಿ ಆ ಮರಗಳನ್ನು ಕಡ್ದು ಹಾಕಲಾಗಿದೆ. ಅದು ಒಂದಲ್ಲ ಎರಡಲ್ಲ 10 ಮರಗಳಲ್ಲ 700 ಮರಗಳನ್ನು. ಅಂದರೆ ಆ ಅಡಿಕೆ ಬೆಳೆಗಾರರಿಗೆ ಗೊತ್ತಿರುತ್ತೆ ಆ ಅಡಿಕೆ ಮರದ ವ್ಯಾಲ್ಯೂ, ಅದಕ್ಕೆ ಎಷ್ಟು ಕಷ್ಟಪಡಬೇಕು ಅಂತ. 6 ವರ್ಷದಿಂದ ಸತತವಾಗಿ ಪಾಪ ಕಷ್ಟಪಟ್ಟು ನೀರನ್ನು ಉಣಿಸಿ ಆ ಮರವನ್ನು ಬೆಳೆಸಿದ್ದಂಥ ರೈತ ಅಳಲನ್ನು ತೋಡ್ಕೊಂಡಿದ್ದಾನೆ. ಸ್ಥಳಕ್ಕೆ ಅಡೂರು ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ರೈತರಾಗಿರುವಂತ ಮೊಹಮ್ಮದ್ ರಫೀಕ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ. ನಮಸ್ಕಾರ ರಫೀಕ್ ಅವರೇ. ನಮಸ್ತೆ ಸರ್. ನಮಸ್ತೆ. ಏನಾಗಿರೋದಲ್ಲಿ, ಯಾರು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ತಾ? ಇಲ್ಲ ಸರ್, ನಮ್ದು ಯಾವುದೇ ದೇಶವನ್ನು ಯಾವುದೇ ಯಾರ್ದಿಗೂ ಇಲ್ಲ ಸರ್. ನಿಮ್ಗೆ ಏನಾಗ್ಬೇಕು ಕಲೀಲ್ ಅವ್ರ, ಏನಾಗ್ಬೇಕು? ನಮ್ಮ ಅಣ್ಣರು ಸರ್. ಹುಡುಗಾಟ ಅಲ್ಲ, ಎಷ್ಟು ಕಷ್ಟಪಟ್ಟಿರ್ತಾರೆ 700 ಮರವನ್ನ ಬೆಳೆಸಬೇಕು ಅಂದ್ರೆ. ಹುಟ್ಟ ಕೂಸನ್ನ ಕೊಂದು ಹಾಕಿಬಿಟ್ಟಿದ್ದಾರೆ ಸರ್. ಹೇಳಿ. ಮನೆಯೇ ನಾಶ ಮಾಡಿದ್ಬಿಟ್ಟಿದ್ದಾರೆ ಸರ್, ಮನೆಯೇ ನಾಶ ಮಾಡಿಬಿಟ್ಟಿದ್ದಾರೆ. ಯಾರ ಮೇಲಾದ್ರೂ ಅನುಮಾನ ಇದೆಯಾ ಸರ್? ಹೆಂಗ್ ಹೇಳ್ಬೇಕು ಸರ್? ಅಲ್ಲ ಹೇಳಿದ್ರೆ ಪೊಲೀಸ್ ತನಿಖೆಗೂ ಹೆಲ್ಪ್ ಆಗೋದು.
ಸರ್ ಬೆನ್ನಲ್ಲಿ ಚೂರಿ ಹಾಕಿದ್ದಾರೆ ಸರ್, ಹೆಂಗ್ ಗೊತ್ತಾಗುತ್ತೆ? ಎಷ್ಟು ಎಷ್ಟಿದ್ವು ಟೋಟಲ್ ಮರಗಳು ಸರ್? ಈಗ ಇನ್ನು 700 ರಿಂದ 750 ಗಿಡಗಳು ಸರ್ ಕಡ್ದು ಹಾಕಿಬಿಟ್ಟಿದ್ದಾರೆ. ಎಷ್ಟು ಎಕರೆಲ್ಲ ಹಾಕಿದ್ರಿ ಸರ್? ಅದು ಸ್ವಲ್ಪ ಹೆಚ್ಚು ಕಡಿಮೆ 2 ಎಕರೆ ಸ್ವಲ್ಪ ಕಮ್ಮಿ ಇದೆ ಸರ್ ಅದು. ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಮರಗಳನ್ನು ಕಡ್ದು ಹಾಕಿದಾರಾ? ಸರ್ ಒಂದಡಿದು ಕಟ್ ಮಾಡಿದ್ದಾರೆ ಸರ್. ಒಂದಡಿದ್ನು ಕಟ್ ಮಾಡಿದ್ದಾರೆ, ಇನ್ನು ಚಿಕ್ಕ ಪುಟ್ಟ ಹಾಕಿದ್ದನ್ನು. ಈಗ ಫಲ ಬಿಡಂತ ಗಿಡ ಓಸು ಕಟ್ ಮಾಡಿದ್ದಾರೆ ಸರ್. ಯಾವತ್ತಾದ್ರೂ ಫಸಲು ಬಂದಿತ್ತಾ ಸರ್? ಇದೇ ಫಸ್ಟ್ ಫಸಲ್ ಸರ್. ಈಗ ಫಸ್ಟ್ ಟೈಮ್ ಫಸಲು ಬಂದಿತ್ತು ಈಗ? ಹೌದು ಸರ್ ಹೌದು. ಪಾಪ, 6 ವರ್ಷ ಆಗಿತ್ತಾ ಮರ ಕಟ್ಟಿ? ಹೌದು ಸರ್, 6 ವರ್ಷದಿಂದ ಜಾಪಾನ, ಒಂದು ಮಗು ಜಾಪಾನ ಮಾಡ್ದಂಗ ಮಾಡಿದೇವೆ ಸರ್. ನಮ್ಮ ಮಗುನೇ ಕೊಂದು ಹಾಕಿಬಿಟ್ಟಿದ್ದಾರೆ ಅವರು. ಹೌದು ಹೌದು, ಅಡಿಕೆ ಮರ ತುಂಬಾ ಅದ್ ಬೆಳ್ಸದ್ ತುಂಬಾ ಕಷ್ಟ. ಹೌದು ಸರ್. ಅದು ನಿಮ್ ಸೈಡ್ ಅಲ್ಲಿ ಬೇರೆ, ಅಡಿಕೆ ಮರ ಬೆಳೆಯೋದು ಕಷ್ಟ. ಅದೇ ಸರ್. ಏನ್ ಹೇಳಿದ್ರು ಈಗ ಪೊಲೀಸರು ಬಂದ್ರಲ್ಲ? ಬಂದಾರೆ ಸರ್, ಇದು ಬಂದಿದ್ದಾರೆ, ಸ್ನಾಯನು ಬಂದಿದ್ದಾರೆ. ತನಿಖೆ ನಡೀತಾ ಇದೆ ಸರ್. ಏನ್ ತನಿಖೆ ಮಾಡಿದ್ರು? ಮತ್ತೆ ನೀವು ಬೆಳ್ಸ್ದಂಗ್ ಬೆಳ್ಸಕ್ ಆಗಲ್ವಲ್ಲ, ಏನ್ ಮಾಡಿದ್ರು? ಆದ್ರೆ ತನಿಖೆ ಮಾಡಿದ್ರು ನಮ್ಮ ಮಗು ಹಳ್ಳಿ ಬರೋದಿಲ್ಲ ಸರ್, ಮನಿ ಮಗನೇ ಹೋಗ್ಬಿಟ್ಟಿದ್ದಾನೆ. ಮನಿ ಮಗ ಹಳ್ಳಿ ಬರೋದಿಲ್ಲ ಸರ್, ನಮ್ ಮನಿ ಮಗ ನಮ್ಗೆ ಕೊಡಿ ಸರ್. ಗೊತ್ತಾಗತ್ತೆ ಸರ್, ನಿಮ್ ನೋವು ಗೊತ್ತಾಗತ್ತೆ, ಆ ರೈತನಿಗೆ ಅಷ್ಟೇ ಗೊತ್ತಾಗತ್ತೆ ಆ ರೈತನ ಕಷ್ಟ ನೋವು ಏನು ಅಂತ. ಮಕ್ಳನ್ ಬೆಳೆಸ್ದಂಗ್ ಬೆಳೆಸಿದ್ರಿ, ಅದನ್ನೆಲ್ಲವನ್ನು ಕೂಡ ಒಂದೇ ಸಲಿ ಗುಂಡಾಂತರ ಮಾಡಿಬಿಟ್ಟಿದ್ದಾರೆ. ಅವ್ರು ಯಾರು ನೋಡೋಣ, ನಿಮ್ಗೆ ಯಾರ ಅನುಮಾನ ಇರೋದ್ರ ಬಗ್ಗೆ ನೀವೀಗ ಆಲ್ರೆಡಿ ಪೊಲೀಸರಿಗಂತೂ ಹೇಳಿರ್ತೀರಾ. ನೋವನ್ನು ತಡ್ಕೊಳ್ಳೋ ಶಕ್ತಿ ದೇವ್ರು ಕೊಡಲಿ. ಥ್ಯಾಂಕ್ ಯು ಮೊಹಮ್ಮದ್ ರಫೀಕ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಬೆಂಗಳೂರಿನಲ್ಲಿ ಅದೆಷ್ಟೋ ಕಡೆ ರಸ್ತೆಗಳಂತೂ ಪಾಳು ಬಿದ್ದ ರೀತಿಯಲ್ಲಿ ಇರುವಂಥದ್ದು, ಎಲ್ಲ ಕಡೆನೂ ಕೂಡ ಬರೀ ಗುಂಡಿ ಗುಂಡಿ ಗುಂಡಿ. ನಮ್ಮ ಮಾಜಿ ಮೇಯರ್ ವಾರ್ಡ್ನಲ್ಲೂ ಕೂಡ ಅಷ್ಟೇ, ಇದೇ ರೀತಿಯಾದಂಥ ದುಸ್ಥಿತಿ ಇರುವಂಥದ್ದು. ಕ್ಯಾಮ್ರಾ ಕಣ್ಣಿಗೆ ಕಂಡಿದ್ದು ಸಾಲು ಸಾಲು ಗುಂಡಿಗಳು. ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ಸಿಂಗಾಪುರ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ, ಅಲ್ಲಿರುವಂಥ ರೋಡ್ಗಳನ್ನು ಕೂಡ ಮುಚ್ಚಲಿಕ್ಕೆ ಆಗೋದಿಲ್ಲ. ಅಧಿಕಾರ ಸಿಕ್ಕಿದ್ರೂ ಅಷ್ಟೇ, ಸಿಗದೆ ಹೋದ್ರೂ ಅಷ್ಟೇ, ಹಂಗಿದೆ ಪರಿಸ್ಥಿತಿ. ಮೇಯರ್ ಆಗಿದ್ದಂಥವರು ಗೌತಮ್ ಕುಮಾರ್ ಜೈನ್ ಅವರು, ಲಾಸ್ಟ್ ಮೇಯರ್ ಅವರೇ ಈಗ ಇದ್ದಂಥವರು. ಅವರ ವಾರ್ಡ್ನಲ್ಲೂ ಕೂಡ ಅಷ್ಟೇ, ಎಲ್ಲಿ ನೋಡಿದ್ರು ಬರೀ ಗುಂಡಿನೇ. ಸ್ವಲ್ಪ ಯಾಮಾರಿದ್ರು ಕೂಡ ಗುಂಡಿಲಿ ಬಿದ್ದು ಎದ್ದು ಕೈಕಾಲನ್ನ ಮುರ್ಕೊಂಡೇ ಹೋಗಬೇಕು, ಹಂಗಿದೆ ಪರಿಸ್ಥಿತಿ. ಅಲ್ಲಿ ಸವಾರರು ಎಸ್ಸಲ್ಲಿ ಬಿದ್ದು ಎದ್ದೋಗಿದ್ದಾರೋ ಗೊತ್ತಿಲ್ಲ, ಲೆಕ್ಕಕ್ಕೆ ಇಲ್ವಂತೆ. ಯಾಕೆಂದರೆ ಪ್ರತಿನಿತ್ಯ ಅದು ಕಾಮನ್ ಆಗಿಬಿಟ್ಟಿದೆ. ಅಲ್ಲಿ ಜೋಗುಪಾಳ್ಯದ ಮುಖ್ಯ ರಸ್ತೆಯಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ನಾ ಅಲ್ಲಿ ರೋಡ್ ಯಾವ ರೀತಿಯಾಗಿದೆ, ಅಲ್ಲಿನ ದುಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ಗಂಗಾಧರ್ ಬಾಗಟ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ತೀವಿ. ರಾಜಧಾನಿ ಬೆಂಗಳೂರಿನಲ್ಲಿ ಗುಂಡಿಗಳದ್ದೇ ದೊಡ್ಡ ಸಮಸ್ಯೆ ಆಗಿದೆ. ಅನಾಹುತಗಳು ಸಂಭವಿಸುತ್ತಿದ್ರೂ ಕೂಡ ಇನ್ನೂ ಬಿಬಿಎಂಪಿ ಎಚ್ಚೆತ್ತುಕೊಂಡಿಲ್ಲ, ಕೇವಲ ಕಾಟಾಚಾರಕ್ಕೆ ಅಲ್ಲಲ್ಲಿ ತೇಪೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಹಲಸೂರಿನ ಜೋಗುಪಾಳ್ಯದ ಮುಖ್ಯ ರಸ್ತೆಯಲ್ಲಿ ಗುಂಡಿಗಳ ಸರಣಿ ಸಾಲು ಹಾಗೆ ಇದೆ. ನಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತೇನೆ, ಇಲ್ಲಿ ಎಷ್ಟೋ ಗುಂಡಿ ದೊಡ್ಡ ಆಳ ಇದೆ ಅಂತ. ಎಲ್ಲ ಕೂಡ ಕಲ್ಲುಗಳೆಲ್ಲ ಕೂಡ ಮೇಲೆ ಬಂದಿದೆ. ಇಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಬೈಕ್ ಸವಾರರು ಬಿದ್ದು ಇಲ್ಲಿ ಗಾಯಗೊಂಡಿದ್ರು. ನೋಡಿ, ಇಲ್ಲಿ ಒಂದು 2 3 4 5 ಸರಣಿ ಗುಂಡಿಗಳು ಈ ಒಂದು ಜೋಗುಪಾಳ್ಯದ ಮುಖ್ಯ ರಸ್ತೆಯಲ್ಲಿ ಇರುವಂತದ್ದು. ಮೊನ್ನೆ ಮಳೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಸವಾರರು ಬೈಕ್ ಸವಾರರು ಕೂಡ ಬಿದ್ದು ಗಾಯಗೊಂಡಿರುವಂತದ್ದು. ಜೊತೆಗೆ ಪಕ್ಕದ ರಸ್ತೆಯಲ್ಲಿ ಕೂಡ ಒಂದು ಟಾರ್ ಹಾಕಿದ್ದಾರೆ, ಅದನ್ನು ಮುಚ್ಚುವಂತ ಕೆಲಸ ಮಾಡಿದ್ದಾರೆ. ಆದರೆ ಈ ರಸ್ತೆ ಜೋಗುಪಾಳ್ಯದ ಈ ಮುಖ್ಯ ರಸ್ತೆಯಲ್ಲಿ ದೊಮ್ಮಲೂರು ಮತ್ತು ಹಲಸೂರಿಗೆ ಹೋಗುವಂತ ಇದು ಮಾರ್ಗ ಎಲ್ಲ ಕೂಡ ಇಲ್ಲೆಲ್ಲ ಕೂಡ ಕಿತ್ತೋಗಿದ್ದಾವೆ. ಇಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಎಲ್ಲ ಕೂಡ ಬೈಕ್ ಸವಾರರು ಬಿದ್ದು ಗಾಯಗೊಳ್ಳುವಂಥದ್ದು ಎಲ್ಲ ಕೂಡ ಮಾಮೂಲಿ ಆಗಿದೆ. ಆದರೆ ಗುಂಡಿ ಮುಚ್ಚೋ ಕೆಲಸವನ್ನು ಮಾತ್ರ ಮಾಡ್ತಾ ಇಲ್ಲ.
ಎಲ್ಲಿ ಹೋದ್ರು ಬೆಂಗಳೂರಲ್ಲಿ ಎಲ್ಲ ಕಡೆ ಇದೇ ಗೋಳು. ಒಂದು ಕಡೆ ಎಲ್ಲೋ ಒಂದು ತಾರ ಹಾಕ್ತಾರ, ಆಗಲೇ ಇನ್ನೊಂದು ಕಡೆ ಬಂದು ಕೇಬಲ್ ಹಾಕ್ತಾರೆ, ಇನ್ನೊಂದು ಕಡೆ ಯಾರ್ದೋ ಒಂದು ಏರ್ಟೆಲ್ಲೋ ಇನ್ನೊಂದು ಗ್ಯಾಸ್ ಪೈಪ್ ಲೈನ್ ಏನೋ ಒಂದು ಹಾಕ್ತಾ ಇರ್ತಾರೆ. ಅವ್ರಿಗೆ ಬುದ್ಧಿ ಅಲ್ವಾ? ಒಂದ್ಸಲ ಆಗಿದ್ಮೇಲೆ ಏನು ಹಾಕ್ಬೇಕು ಒಂದ್ಸಲ ಹಾಕ್ಬಿಟ್ಟು ಮುಚ್ಚಿಬಿಡ್ಲಿ. ಪದೇ ಪದೇ ಯಾಕೆ ಆಗಿರಬೇಕು? ನಮ್ಮಂಥ ಪಬ್ಲಿಕ್ ಯಾಕೆ ಕೊಡಬೇಕು? ಬನ್ನಿ ಅಲ್ಲಿ ದೇವಸ್ಥಾನ ಮುಂದೆ ಎಷ್ಟು ಜನ ಬೀಳ್ತಾರೆ, ಗುಂಡಿ ಐತೆ, ಮಳೆ ನೀರು ತುಂಬೈತೆ, ಮಳೆ ನೀರು ಬರ್ತಿದ್ದೆ ಗೊತ್ತಾಗಲ್ಲ, ಮಳೆ ನೀರು ತುಂಬಿದಾಗ ಗಮ್ಮತ್ತೆ ಬೀಳ್ತಾರೆ. ಹಾಂ, ನಮ್ಮ ಸಮಸ್ಯೆ ಇದು ನಾನು ಒಪ್ಪಂದಿಯಲ್ಲ, ಪಬ್ಲಿಕ್ನ ಸಮಸ್ಯೆ ಹೇಳ್ತಾ ಇದ್ದೀನಿ. ಈ ಸ್ಕೂಟರು ಪಾಪ ಹೆಂಗ್ಸು ಸಹ ಮಗು ಎತ್ಕೊಂಡು ಹೋಗ್ತಾರೆ, ಹಿಂದೆ ಮಗು ಕೂತ್ಕೊಂಡಿದ್ದೆ, ಆ ಅಪ್ಪ ಬಿದ್ದ ಗುಂಡಿ ಒಳಗೆ, ಮಳೆ ನೀರು ಗೊತ್ತಿಲ್ಲದ, ಮಳೆ ನೀರು ಗೊತ್ತಿಲ್ಲ, ಮಾಮೂಲಿ ಬಿಟ್ಬಿಟ್ಟ ಮಗು ಸಮೇತ ಬಿದ್ದರು ಅಲ್ಲಿ. ಅಲ್ಲಿ ಸುಮಾರು ಜನ ಓಡಿಗೆ ಎತ್ತಿದ್ರು ಮೊನ್ನೆ ದಿನ ಮಳೆ ಮನೆ ಎತ್ತಲ್ಲ ಮಳೆ. ನನಗೆ ಅದು ನೋಡಿ ನನಗೆ ಬೇಜಾರಾಯ್ತು. ಇವಾಗ ನೋಡಿ ನನಗೆ ಗೊತ್ತಿಲ್ಲ, ಇಲ್ಲಿ ಬಂದುಬಿಟ್ಟೆ ಡಮ್ ಅಂತ ಪಿನ್ ಕಟ್ಟಾಗೋಯ್ತು ನೋಡಿ, ಪಿನ್ ಕಟ್ಟಾಗುತ್ತೆ. ಈ ಸಮಸ್ಯೆ ನಾವ್ಯಾರುಗಳನ್ನ ಎಸ್ ಸರ್, ಇದಿಷ್ಟು ಆಟೋ ಚಾಲಕರ ಒಂದು ಆಕ್ರೋಶವಾಗಿರುವಂಥದ್ದು. ಈ ಜೋಗುಪಾಳ್ಯದ ಮುಖ್ಯ ರಸ್ತೆಯಲ್ಲಿ ಗುಂಡಿಗಳಲ್ಲಿ ಏನೋ ಆ ಬೈಕ್ ಸಾವಿರ ಬಿದ್ದು ಗಾಯಗೊಂಡಿದ್ದಾರೆ. ಈಗ ನಾನು ಆಟೋವನ್ನು ಬಿಟ್ಟೆ, ಆಟೋದಲ್ಲಿ ಬಿಟ್ಟ ತಕ್ಷಣ ಪಿನ್ ಕಟ್ಟಾಗಿದೆ, ಇದಕ್ಕೆ 5,000 ಆಗುತ್ತೆ. ಈ ರೀತಿ ಸಮಸ್ಯೆಗಳು ಸಾವಿರಾರು ಇರುವಂಥದ್ದು. ಹೀಗಾಗಿ ಇನ್ನಾದರೂ ಎಚ್ಚೆತ್ಕೊಂಡು BBMP ಗುಂಡಿಗಳನ್ನು ಮುಚ್ಚಲಿ, ಇಲ್ಲಾಂದರೆ BBMP ಮುಚ್ಚಲಿ ಅನ್ನೋದು ಅವರ ಆಕ್ರೋಶ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ ಸೆಟ್ಟಿಂಗ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಚಿಕ್ಕಮಗಳೂರಿನಲ್ಲಿ ಕೋವಿಡ್ ರೂಲ್ಸ್ ಬ್ರೇಕ್ ಆಗಿದೆ. ವೀಕೆಂಡ್ ಬೇರೆ, ಗಣಪತಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಈ ಟೈಮ್ನಲ್ಲಿ ಮುಳ್ಳಯ್ಯಂಗಿರಿ, ಕುದುರೆಮುಖ, ಬಾಬಾ ಬುಡನ್ಗಿರಿ, ಅಲ್ಲೇ ಕಲ್ಲತ್ತಿಗಿರಿ, ಅದೆಲ್ಲ ಒಂದು ರೌಂಡು, ಅಲ್ಲಿ ಎಲ್ಲರೂ ಕೂಡ ಸುತ್ತಲಿಕ್ಕೆ ಹೋಗ್ಬಿಟ್ಟಿದ್ದಾರೆ. ಈ ಟೈಮ್ನಲ್ಲಿ ಎಲ್ಲ ರೂಲ್ಸು ಕೂಡ ಬ್ರೇಕ್. ಮೀಸಲು ಅರಣ್ಯದಲ್ಲಿ ಪ್ರವಾಸಿಗರ ಮೋಜು ಮಸ್ತಿ. ಕುದುರೆಮುಖ ಅರಣ್ಯದ ತುದಿಯಲ್ಲಿ ಟ್ರಕ್ಕಿಂಗ್ ಬೇರೆ ಮಾಡೋಕ್ಕೆ ಹೋಗಿದ್ದಾರೆ. ಕುದುರೆಮುಖ ಕಾರ್ಕಳ ಗಡಿಭಾಗದ ಗುಡ್ಡ ಪ್ರವಾಸಿಗರಿಗೆ ಅನುಮತಿಯನ್ನು ನೀಡಿದ್ಯಾರು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಪ್ರವಾಸಿಗರ ನಡೆಗೆ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ, ನೀವು ಕೂಡ ನೋಡ್ತಾ ಇದ್ರ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಅಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕು, ಇಲ್ಲಿ ಎಲ್ಲ ಕೊರೋನಾ ರೂಲ್ಸ್ಗಳು ಬ್ರೇಕ್ ಆಗಿದೆ. ಅಲ್ಲ, ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾ ಭಾನುವಾರ ಆಗಿರೋದ್ರಿಂದ ಹೇಳ್ತಾ ಇದ್ದೆ, ವೀಕೆಂಡ್ನಲ್ಲಿ ಹಬ್ಬಕ್ಕೆ ಅಂತ ಹೋಗಿದ್ದಂಥವ್ರು ಎಲ್ಲರೂ ಕೂಡ ಪ್ರವಾಸಿ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ ಅಂತ. ಚಿಕ್ಕಮಗಳೂರಿನಲ್ಲಿ ಮುಳ್ಳಯ್ಯನಗಿರಿ ಕೂಡ ಅಷ್ಟೇ ತುಂಬಿ ತುಳುಕ್ತಾ ಇದೆ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಗೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ. ಹೀಗಾಗಿ ಕೈಮರ ಚೆಕ್ ಪೋಸ್ಟ್, ಗಿರಿ ರಸ್ತೆ, ಚಿಕ್ಕಮಗಳೂರು ರಸ್ತೆ, ತರೀಕೆರೆ ರೋಡಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಪ್ರವಾಸಿಗರು ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ಅವರೇ ತಂದುಕೊಂಡಿರುವಂಥದ್ದು ಅದನ್ನು. ಯಾಕೆಂದರೆ ಈ ವೀಕೆಂಡ್ ಬಂದರೆ ಸಾಕು, ಚಿಕ್ಕಮಗಳೂರಿಗೆ ಮಾಮೂಲಿಯಾಗೂ ತುಂಬ ಜನ ಹೋಗ್ತಾರೆ. ಅಂಥದ್ರಲ್ಲಿ ಸಾಲು ಸಾಲು ರಜೆಗಳ ನಡುವೆ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ ಗೊತ್ತಿದ್ರು ಕೂಡ ಹೋಗಿರುವಂಥ ಸಂದರ್ಭದಲ್ಲಿ ಪರದಾಡುವಂಥ ಪರಿಸ್ಥಿತಿ ಇದೆ. ಟ್ರಾಫಿಕ್ ನಿಯಂತ್ರಿಸಲಿಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಈ ವೇಳೆ ಪೊಲೀಸ್ ಹಾಗೂ ಪ್ರವಾಸಿಗರ ಮಧ್ಯೆ ಮಾತಿನ ಚಕಮಕಿಯೂ ಕೂಡ ನಡೆದಿದೆ. ಪೊಲೀಸರು ಬಿಡಲ್ಲ ಅಂತ ಹೇಳಿರ್ತಾರೆ, ಈ ಟೈಮ್ನಲ್ಲಿ ಜಗಳ ಆಡಿರ್ತಾರೆ ಅಲ್ಲಿರುವಂಥ ಪ್ರವಾಸಿಗರು. ಕೊಡಗು ಜಿಲ್ಲೆಯಲ್ಲೂ ಕೂಡ ಅಷ್ಟೇ, ಪ್ರವಾಸಿ ತಾಣಗಳು ಫುಲ್ ರಶ್ ಆಗಿದ್ದಾವೆ. ಕೊಡಗಿನ ದುಬಾರೆ ಸಾಕಾನೆ ಶಿಬಿರ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ನೂರಾರು ಜನ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಈ ವೇಳೆ ಪ್ರವಾಸಿಗರು ಮಾಸ್ಕ್ ಅನ್ನು ಧರಿಸದೆ ಸಾಮಾಜಿಕ ಅಂತರವನ್ನು ಕಾಪಾಡದೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಈಗ ಅಲ್ಲಿ ಬಂದಿರ್ತದ ಆನೆ ಬಂದಿರುತ್ತೆ. ಚಾಮರಾಜನಗರ ಜಿಲ್ಲಾಡಳಿತ ಮತ್ತೊಂದು ಎಡವಟ್ಟನ್ನ ಮಾಡಿತ್ತು. ಮೈಸೂರು ಮಹಾರಾಜರಿಗೆ ಅವಮಾನ ಮಾಡಿದೆ ಅಂತ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಯಾಕೆಂದರೆ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯದಲ್ಲಿದ್ದಂಥ ಮೈಸೂರು ಮಹಾರಾಜರ ಫೋಟೋಗಳನ್ನು ತೆರವು ಮಾಡಲಾಗಿತ್ತು. ದೇವಸ್ಥಾನಕ್ಕೆ ಮಹಾರಾಜರ ಕೊಡುಗೆ ನೆನಪಿಗೋಸ್ಕರ ಕೃಷ್ಣರಾಜ ಒಡೆಯರ್, ಜಯಚಾಮರಾಜೇಂದ್ರ ಒಡೆಯರ್ ಫೋಟೋಗಳನ್ನು ಹಾಕಲಾಗಿತ್ತು. ಅಧಿಕಾರಿಯೊಬ್ಬರು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಸತ್ತವರ ಫೋಟೋ ಏಕೆ ಹಾಕಿದ್ದೀರಾ ಅಂತ ಪ್ರಶ್ನೆಯನ್ನು ಮಾಡಿ ಫೋಟೋವನ್ನು ತೆಗೆಯುವಂತೆ ಸೂಚಿಸಿದ್ರಂತೆ. ಆ ಹಿರಿಯ ಅಧಿಕಾರಿ ಸೂಚನೆ ಮೇರೆಗೆ ಫೋಟೋಗಳನ್ನು ತೆರವು ಮಾಡಲಾಗಿತ್ತು. ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದಾದಮೇಲೆ ಅಲ್ಲಿರುವಂಥ ರಾಜು ಅನ್ನುವಂಥ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಇಲ್ಲ, ಒಂದು ತಪ್ಪನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಆ ಒಂದು ಕಂಬಕ್ಕೆ ಬಿಟ್ಟು ಗೋಡೆಗೆ ಆ ಒಂದು ಫೋಟೋವನ್ನು ಹಾಕಲಿಕ್ಕೆ ಮುಂದಾಗಿದ್ದಾರೆ. ಈಗ ದಿನಗಳಿಂದ ಈ ಎರಡು ಫೋಟೋಗಳನ್ನು, ಈ ಇಬ್ಬರು ಮಹಾನೀಯರ ಇಬ್ಬರು, ಶ್ರೀ ಜಯಚಾಮರಾಜೇಂದ್ರ ಮತ್ತು ಕೃಷ್ಣರಾಜ ಒಡೆಯರ್ ಫೋಟೋವನ್ನು ತೆಗೆದು ಈಗ ತಮ್ಮ ಕಚೇರಿಯಲ್ಲಿ ಇಟ್ಕೊಂಡಿದ್ದಾರೆ.
ಇದು ಯಾಕೆ ಇಟ್ಕೊಂಡಿದ್ದಾರೆ ಅಂತ ಇದು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಈ ದೇವಸ್ಥಾನಕ್ಕೆ ಬಹಳ ಅತ್ಯಂತ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮೈಸೂರು ಅರಸರು ಜಯಚಾಮರಾಜೇಂದ್ರ ಒಡೆಯರ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಇವ್ರ ಫೋಟೋ ಏಕೆ ಯಾಕೆ ಈ ದೇವಸ್ಥಾನದ ಯಾಕೆ ತೆಗೆದ್ರು ಇದು ನಿಜವಾಗ್ಲೂ ಅತ್ಯಂತ ಖಂಡನೀಯವಾದದ್ದು. ಇದು ಉದ್ದೇಶಪೂರ್ವಕವಾಗಿ ಏನಾದರೂ ತೆಗೆದಿದ್ರೆ ಮುಜರಾ ಇಲಾಖೆ ವಿರುದ್ಧ. ಪ್ಯಾರಾಲಿಂಪಿಕ್ಸ್ ಸಾಧಕರಿಗೆ ಪ್ರಧಾನಿ ಮೋದಿ ಗೌರವಿಸಿದ್ದಾರೆ. ಗುರುವಾರ ತಮ್ಮ ನಿವಾಸದಲ್ಲಿ ಸಾಧಕರಿಗೆ ಸನ್ಮಾನ ಮಾಡಿದ್ದು ಪ್ರಧಾನಿ ಕಾರ್ಯಾಲಯ ಕ್ರೀಡಾಪಟುಗಳನ್ನು ಅಭಿನಂದಿಸಿದರು. ಮೋದಿ ಅವರೊಂದಿಗೆ ಸಂವಾದವನ್ನ ಕೂಡ ಮಾಡಿದ್ರು. ಪ್ಯಾರಾಲಿಂಪಿಕ್ಸ್ ಕ್ರೀಡಾಪಟುಗಳು ಪ್ರಧಾನಿ ಜೊತೆ ಮಾತನಾಡಿದಂತ ಅಥ್ಲೆಟ್ಗಳು ತಾವು ನಡೆದು ಬಂದಂತಹ ಹಾದಿ, ತಮ್ಮ ಬಾಲ್ಯದ ಕಷ್ಟಗಳು, ವಿವಿಧ ಟೂರ್ನಿಗಳಲ್ಲಿ ತಮ್ಮ ಸಾಧನೆಗಳನ್ನ ಹಂಚಿಕೊಂಡರು. ಕನ್ನಡಿಗ ಐಎಎಸ್ ಆಫೀಸರ್ ಸುಹಾಸ್ ಕೂಡ ಪ್ರಧಾನಿ ಅವರೊಂದಿಗೆ ಸಂವಾದವನ್ನ ನಡೆಸಿದ್ರು. ಭಾರತ ಟೋಕಿಯೋ ಪ್ಯಾರಾಲಿಂಪಿಕ್ಸ್ ನಲ್ಲಿ 19 ಪದಕಗಳನ್ನ ಗೆದ್ದಿತ್ತು. आपके बगल में बैठने का सौभाग्य दिलाया है सर, जो मेरे लिए पैरालंपिक मेडल से कम नहीं है. और मैं भगवान को बहुत ज़्यादा धन्यवाद देना चाहता हूँ सर. मेरे स्वर्गीय पिताजी कहा करते थे, स्कूल में अभी सीट नहीं मिला तो कोई बात नहीं, कभी ना कभी तुम जिंदगी में कुछ करके दिखाना. मुझे लगता है सर ऊपर से वो जब मेरे बगल में जब आप बैठे हैं, पूरे देश के प्रधानमंत्री बैठे हैं, तो ಒಂದು ಕ್ಷಣ ಆಶಾ ಕಾರ್ಯಕರ್ತೆಯರಾಗಿ ಯೋಚಿಸಿ. ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿ ಕಾರ್ಯಕರ್ತರ ಪೈಕಿ ಆಶಾ ಕಾರ್ಯಕರ್ತರು ಕೂಡ ಇದ್ದಾರೆ. ಇವರ ಕೆಲಸ ಜನರ ಮನವೊಲಿಸಿ ವ್ಯಾಕ್ಸಿನ್ ಹಾಕಿಸುವಂಥದ್ದು. ಆದರೆ ಇಲ್ಲಿ ಒಬ್ಬ ಆಶಾ ಕಾರ್ಯಕರ್ತೆ ತನ್ನ ಸ್ವಂತ ತಾಯಿಯನ್ನೇ ಮನವೊಲಿಸಲಾಗಿಲ್ಲ. ಅಂತಿಮವಾಗಿ ಆ ತಾಯಿ ಕೊರೋನಾದಿಂದಲೇ ಮೃತಪಟ್ಟರು. ಇಂತಹ ಎಷ್ಟೋ ನೋವಿನ ಕಥೆಗಳು ನಮ್ಮಲ್ಲಿವೆ. ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ನ ಸಹಯೋಗದೊಂದಿಗೆ ಕೋವಿಡ್ ಲಸಿಕೆ ಕುರಿತ ಜಾಗೃತಿ ಅಭಿಯಾನ ಸಂಜೀವಿನಿ ಎ ಶಾರ್ಟ್ ಆಫ್ ಲೈಫ್ ಮೂಲಕ ಇಂತಹ ಹಲವಾರು ಕಥೆಗಳನ್ನು ನಿಮ್ಮ ಮುಂದಿಡ್ತಾ ಇದ್ದೇವೆ. ಮೂವತ್ತೆರಡು ವರ್ಷದ ರೇಣುಕಾ ಗೊಟರ್ನೆ ದಶಕದಿಂದ ಆಶಾ ಕಾರ್ಯಕರ್ತರಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಮೃದು ಸ್ವಭಾವದ ಈ ಮಹಿಳೆಯಿಂದ ವಿಧಿ ಆಕೆಯ 48 ವರ್ಷದ ತಾಯಿ ಜೀಜಾಬಾಯಿಯನ್ನೇ ಕಸಿದುಕೊಳ್ತು. ಕಳೆದ ಫೆಬ್ರವರಿಯಲ್ಲಿ ಆಕೆಯ ಪೋಷಕರೊಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಗಂಡ ಹೆಂಡತಿ ಇಬ್ಬರು ಚೇತರಿಸಿಕೊಂಡಿದ್ದರೆ ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹದಿಂದ ಬಳಲ್ತಾ ಇದ್ದಂಥ ಜೀಜಾಬಾಯಿ 2 ತಿಂಗಳ ನಂತರ ನಿಧನರಾದರು. टीका नहीं उसने करवाया, वो बोले कि बोल डे टीका करवाने के बाद डेड हो जाती है ऐसे. वो घबराती थी टीका कराने के लिए कि जो आदमी पहले से बीमार है उसने टीका नहीं लेना चाहिए था. इसलिए जीजाबाई के लसिके बगे माहिती इल्लदे इरलिल्ल. ಯಾಕೆಂದ್ರೆ ಆಶಾ ಕಾರ್ಯಕರ್ತೆ ಆಗಿದ್ದಂತ ಮಗಳು ಆಕೆಗೆ ಹಲವು ಬಾರಿ ಸಲಹೆಯನ್ನ ನೀಡಿದ್ದಳು, ಲಸಿಕೆ ಹಾಕಿಸುವಂತೆ ಬೇಡಿಕೊಂಡಿದ್ಲು. ಆದ್ರೆ ಯಾವುದೂ ಕೂಡ ಪ್ರಯೋಜನವಾಗಲಿಲ್ಲ. ಮೇನೆ ಉಸೆ ಬೋಲಾ ಥಾ ಕಿ ಮೇನೆ ಭಿ ದೋ ವ್ಯಾಕ್ಸಿನ್ ಲೇ, ಮುಜೆ ಕುಚ್ ನಹೀ ಹೋಗಾ, ತುಮ್ ಭಿ ಕುಚ್ ನಹೀ ಹೋ ಜಾಯೆಗಾ. ತೋ ಬೋಲೆ ಕಿ ಮುಜೆ ಬಿಪಿ ಶುಗರ್ ಹೈ, ಮುಜೆ ಹೋ ಜಾಯೆಗಾ ಐಸಾ. ಇಸ್ಲೇ ಉಸ್ನೆ ವ್ಯಾಕ್ಸಿನ್ ನಹೀ ಲಿಯಾ ಥಾ. ಜೀಜಾಬಾಯಿ ಈಗಿಲ್ಲ, ಆದ್ರೆ ಬದುಕಿರುವವರು ಅಪರಾಧಿ ಪ್ರಜ್ಞೆಯಲ್ಲಿದ್ದಾರೆ. ಅಫ್ಸೋಸ್ ತೆ ಕಿ ಹಮ್ माँ को नहीं बचा पाए तो लोगों का क्या बोलेंगे. इससे वजह से मैं एक महीना काम पे गई नहीं. ये बहुत ही दर्द भरी कहानी है. आशा वर्कर ने उनके माँ को बहुत समझाया था कि वैक्सीन ले ले, वैक्सीन के जो फायदे हैं वो भी समझाए थे. और आशा वर्कर खुद को ऐसे मानते हैं कि उनके वजह से ऐसा हुआ है, क्योंकि वो समझाने में थोड़ा असफल रही है. लेकिन ये सब जो घटना हुई है वो लसीकरण, वो वैक्सीन न लेने के कारण ही हुई है सर. अगर ये 2 डोज अगर ले लेते तो ऐसी घटना टल सकती थी. जो हमारे घर में हुआ बाकी और घर के लोगों को नहीं होना चाहिए ऐसा. इसलिए वैक्सीन लगानी जरूरी है. जो लोग वैक्सीन जिन्होंने लिया नहीं, वो हमारी कृपा है कि वो वैक्सीन जरूर ले.